ಹಿಂದೆ ಮತ್ತು ಮುಂದೆ ಎರಡು ಕಡೆಯೂ ಈ ಥರ ಒಗೆಯೋದು. ಓಕೆ ಫ್ರೆಂಡ್ಸ್, ನೋಡಿ ಫೈನಲಾಗಿ ಎಲ್ಲ ವೀಳ್ಯದೆಲೆ ಕುಡಿಯನ್ನೆಲ್ಲ ನೆಟ್ಟಾಯ್ತು ನೋಡಿ. ಇಲ್ಲಿ ಒಂದು ಮರಕ್ಕೆ ಮತ್ತು ಅಲ್ಲಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅನ್ಕೊತೀನಿ. ಫ್ರೆಂಡ್ಸ್, ತಿಂಡಿ ಮಾಡಿಕೊಂಡು ಕೊಟ್ಟಿಗೆ ಕೆಲಸ ಎಲ್ಲ ಆಗಿಲ್ಲ, ಈಗ ತೋಟಕ್ಕೆ ಬಂದಿದ್ದು ಹಸಿ ಹುಲ್ಲನ್ನ ತಗೊಂಡು ಹೋಗಾದ ನಂತರ ಮನೆ ಕಡೆ ಕೆಲಸ ಮಾಡುವಂತ ಆಯ್ತಾ. ಇವತ್ತು ಬೆಳಿಗ್ಗೆಯಿಂದ ಮಳೆ ಬರಲಿಲ್ಲ, ರಾತ್ರಿ ಸ್ವಲ್ಪ ಮಳೆ ಆಗಿತ್ತು. ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ನನ್ನ ಸುತ್ತಮುತ್ತ ನೋಡ್ತಿದ್ರೇ ಗೊತ್ತಾಗುತ್ತಲ್ವ ಮಳೆ ವಾತಾವರಣ ಇದೆ. ಫ್ರೆಂಡ್ಸ್, ತುಂಬ ಖುಷಿ ಮಳೆ ವಾತಾವರಣ ಇದೆಯಾ, ಹಾಗಾಗಿ ಜಾಸ್ತಿ ಸೆಕೆನೂ ಇಲ್ಲ. ಈ ಥರ ಕ್ಲೈಮೇಟ್ ಇದ್ದರೆ ಕೆಲಸ ಮಾಡೋದಕ್ಕೂ ಒಳ್ಳೆ ಮೂಡ್ ಬರ್ತದಲ್ವ, ಹಾಗಾಗಿ ಬನ್ನಿ. ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ, ಲೆಟ್ಸ್ ಗೋ ಫ್ರೆಂಡ್ಸ್. ಇವಾಗ ಕತ್ತಿಯನ್ನೆಲ್ಲ ಕರೆಕ್ಟಾಗಿ ನಾನು ಮಸ್ಕೊಂಡು ಬಂದಿದ್ದೀನಿ ಮಸುಕಲ್ಲಿಂದ. ನಾವು ಮಸಿಯು ಕಲ್ಲನ್ನು ಮೊದಲು ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು, ಬೆಳಗಲ್ಲಿ ಇರ್ತಿತ್ತು ನೋಡಿ, ಅದರಿಂದ ಸಣ್ಣ ಸಣ್ಣ ಪುಡಿ ಮಾಡಿಕೊಂಡು ಕತ್ತಿಯನ್ನೆಲ್ಲ ಮಸ್ತಿದ್ರು. ಆದರೆ ಈಗ ಅದರ ಎಂತೇಳಿ ಅದರಲ್ಲಿ ಅಂತಂದರೆ ಬೆಳಗಲಲ್ಲಿ ಕತ್ತಿಯನ್ನು ಮಸಿಯೋದಿಲ್ಲ, ಯಾಕೆಂತಂದರೆ ಪೇಟೆಯಲ್ಲೆಲ್ಲ ಕಲ್ಲನ್ನು ಮಸಿಯುವಂಥ ಒಂದು 150-200 ರೂಪಾಯಿನ ಒಳಗಡೆಗೆ ಕತ್ತಿ ಮಸಿಯುವಂತಹ ಒಂದು ಕಲ್ಲೇ ಸಿಗ್ತದೆ ಫ್ರೆಂಡ್ಸ್, ಅದನ್ನು ತಂದು ಇಟ್ಕೊಂಡಿದ್ದೀವಿ. ಅದು ಈಗ ಮಸ್ತು ಖಾಲಿಯಾಗಿ ಒಂದು ಸಣ್ಣ ಚಕ್ಕಿಯನ್ನು ಇದೆ ಅಷ್ಟೇ, ಅದರಲ್ಲೇ ಮಸ್ಕೊಂಡು ಬಂದಿದ್ದೀನಿ ಈಗ ನಾನು. ಅದರಿಂದ ಕತ್ತಿ ಮಸಿದ್ರೆಲ್ಲ ಕತ್ತಿ ಚಾಕು ಎಂಥ ಆಯುಧಗಳನ್ನ ಎಂಥ ಮಸಿದ್ರು ಅಷ್ಟೇ ಅಷ್ಟು ಹದ ಬರ್ತದೆ ನೋಡಿ. ಹಾಗಾಗಿ ಕತ್ತಿಯನ್ನೆಲ್ಲ ಹದ ಮಾಡ್ಕೊಂಡು ಬಂದಿದ್ದೀನಿ. ಈಗ ಹಸಿಯವರನ್ನು ಕೊಯ್ಬೇಕು, ಹಸಿಯವ್ರನ್ನ ಕೊಯ್ಕೊಂಡು ಹೋಗಾದ ನಂತರ ಮನೆ ಕಡೆ ಕೆಲಸ ಮಾಡುವಂತ ಬಂದಿದ್ದು ಆಯಿತಾ. ಇವತ್ತು ಬೇರೆ ವೀಳ್ಯದೆಲೆ ಕೊಯ್ಲಿದ್ದೆ ನೋಡಿ, ಹಾಗಾಗಿ ರಾಶಿ ಕೆಲಸನೇ ಫ್ರೆಂಡ್ಸ್. ಎಷ್ಟೇ ಬೇಗ ಕೆಲಸಗಳನ್ನು ಮಾಡಿದ್ರು ಅಷ್ಟೇ ಮತ್ತೆ ಕೆಲಸಗಳು ಇದ್ದೇ ಇರುತ್ತೆ ನೋಡಿ ಅಲ್ವಾ. ಈಗ ಫಸ್ಟ್ ನಾವು ಹಸಿವರನ್ನು ಕುಯ್ಕೋಬೇಕು, ಮತ್ತು ವೀಳ್ಯದೆಲೆ ಸಾಕೋದರ ಲೇಟ್ ಕೆಲಸ ನೋಡೋದಕ್ಕೆ ಕೆಲಸ ಸಣ್ಣದು ಅನಿಸುತ್ತೆ, ಬಟ್ ಅದಕ್ಕೆ ತುಂಬ ಟೈಮ್ ತಗೊಂತದೆ. ಹಾಗಾಗಿ ಈಗ ನಾವು ಪಟ ಪಟ ಅಂತ ಕೆಲಸಗಳನ್ನೆಲ್ಲ ಮುಗಿಸ್ಕೊಂತೀವಿ ಆಯಿತಾ. ಮಳೆನೂ ಬರುತ್ತಾರೆ, ಇದು ಅಷ್ಟು ಒಳಗಡೆ ನಾವು ಹಸಿ ಹುಲ್ಲನ್ನು ತಗೊಂಡು ಹೋಗ್ಕೊಂಡ್ರೆ ಅಷ್ಟು ರಗಳೆ ಇರೋದಿಲ್ಲ, ಇಲ್ಲಾಂತಂದರೆ ಆಮೇಲೆ ಹಸಿ ಹುಲ್ಲನ್ನು ತಗೊಂಡು ಹೋಗೋದಕ್ಕೆಲ್ಲ ರಗಳೆ ಆಗಿಬಿಡ್ತದೆ ಮಳೆ ಬಂದರೆ. ಹಾಗಾಗಿ ಈಗ ಬೇಗ ಹಸಿ ಹುಲ್ಲನ್ನು ತೆಗಿತೀವಿ ನಾವು. ಇವಾಗ ನೋಡಿ ಫ್ರೆಂಡ್ಸ್, ತೋಟಕ್ಕೆ ಬಂದ ಒಂದು 5 ನಿಮಿಷನೂ ಆಗಲಿಲ್ಲ ಕಾಲಲ್ಲಿ ನೋಡಿ, ಇಲ್ಲಿ ಕಿರುಬೆರಳ ಹತ್ರ ಉಂಬಳ ಕಚ್ಕೊಬಿಟ್ಟಿದೆ ನೋಡಿ. ಅಪ್ಪ, ಇಂಥ ಉದ್ದ ದೊಡ್ಡ ಉಂಬಳ ಇದು ಶಿ ನೋಡಿ, ಮತ್ತೆ ಬಿಡಿಸಿದ್ರು ಹೋಗೋದೇ ಇಲ್ಲ. ನೋಡಿ ಇಲ್ಲಿ ಕೈಗೆ ಹತ್ಕೊಬಿಟ್ಟಿದೆ, ನಾನು ಇಲ್ಲಿ ಮರದ ಮೇಲೆ ಬಿಟ್ಟಾಕ್ತೀನಿ ಅದನ್ನು. ಇವಾಗ ನಮ್ಮದು ಹಸಿ ಹುಲ್ಲನ್ನೆಲ್ಲ ಕೊಯ್ದಾಯಿತು ನೋಡಿ, ಈ ಥರ ಎಲ್ಲನೂ ಅಲ್ಲಲ್ಲಲ್ಲಲ್ಲಿ ಇಟ್ಟಿದ್ದೀವಿ ಹಸಿ ಹುಲ್ಲನ್ನೆಲ್ಲ ಕೊಯ್ದು. ತಾದ ಬಂದು ಹೊರೆ ಹಾಕ್ಕೊಂಡು ತಗೊಂಡು ಹೋಗ್ತಾರೆ ಮನೆಗೆ. ಇವಾಗ ಫುಲ್ ಬಿಸಿಲಿದೆ ನೋಡಿ, ಮತ್ತು ಆ ಕಡೆ ಎಷ್ಟು ಮೂಡಾಗಿದೆ ಅಂದರೆ ಫುಲ್ ಕತ್ತಲಾಗ್ಬಿಟ್ಟಿದೆ. ಎಷ್ಟೊತ್ತಿಗೆ ಮಳೆ ಬರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ನೋಡಿ, ಅಲ್ಲಿ ಫುಲ್ ಮೋಡಾಗಿದೆ. ಇವಾಗ ನಾನು ಹಸಿ ಹುಲ್ಲನ್ನೆಲ್ಲ ಕೊಯ್ದಾಯಿತು, ಈಗ ಮನೆಗೆ ಹೋಗಿ ಕೊಟ್ಟಿಗೆ ಕೆಲಸ ಮಾಡಿ ಕೋಳಿಗಳನ್ನ ಹೊರಗೆ ಬಿಡೋದು, ನಂತರ ಮತ್ತೇನು ಕೆಲಸ ಅಂತ ನೋಡಬೇಕು. ಕಾಡು ಬದನೆ, ಗುಳು ಬದನೆ ಅಂತೆಲ್ಲ ಕರೀತಾರೆ ನೋಡಿ. ಆ ಸರಿ ಲೋಗಲ್ಲಿ ತೋರಿಸುವಾಗ ಫುಲ್ ಈ ಗಿಡಕ್ಕೆ ಹೂವಿತ್ತು, ಇವಾಗ ನೋಡಿ ಎಷ್ಟು ದೊಡ್ಡ ಕಾಯಿಯಾಗಿದೆ. ಇದರಿಂದ ಈಗ ಚಟ್ನಿ, ಪಲ್ಯ, ಸಾಂಬಾರೆಲ್ಲ ಮಾಡೋದಕ್ಕೆ ಸರಿಯಾದ ಬೆಳವಣಿಗೆ ಆಗಿದೆ ಕಾಯಿ ಎಲ್ಲನೂ. ಈಗ ಕುಯ್ಯೋದಕ್ಕೆ ಅಡ್ಡಿಲ್ಲ ನೋಡಿ.
ಇದಿಷ್ಟು ವೀಳ್ಯದೆಲೆ ಬಂದು ಇವತ್ತು ಬೆಳಿಗ್ಗೆ ಕೊಯ್ಲು ಮಾಡಿರುವಂಥದ್ದು. ಮತ್ತು ಇವತ್ತು ನನ್ನ ಚಾಲೆಂಜ್ ಏನಂತಂದರೆ, ನಾನು ಎಲೆ ಸರ್ಕಿ ಏನು ಮಾಡ್ತೀನಿ ನೋಡಿ, ಅದನ್ನು ನನ್ನ ಹೈಟ್ ಬರೋದ್ರವರೆಗೂ ಜೋಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸಂಜೆ ಅಷ್ಟೊತ್ತಿಗೆ ಅದನ್ನು ಸಕ್ಸಸ್ ಕೂಡ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನನ್ನ ಹೈಟ್ ಬರೋದ್ರವರೆಗೂ ವೀಳ್ಯದೆಲೆಯನ್ನು ಜೋಡಿಸಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸಂಜೆಯಾಗಿದೆ, ನಾನು ನಿಮಗೆ ವೀಳ್ಯದೆಲೆ ಕುಡಿಯನ್ನು ಅಡಿಕೆ ಮರಕ್ಕೆ ನೀಡುವಂಥ ಪದ್ಧತಿಯನ್ನು ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ಇದು ಇವತ್ತು ದಾದ ವೀಳ್ಯದೆಲೆ ಕೊಯ್ಯುವಾಗ ತೆಗೆದಂಥ ವೀಳ್ಯದೆಲೆ ಕುಡಿಗಳು ಆಯಿತಾ, ಈ ಥರ ಎಲ್ಲ ಇದೆ. ಇದನ್ನು ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇಲ್ಲಿ ತುದಿಯೆಲ್ಲ ಈ ಥರ ಎಲ್ಲ ಕಟ್ ಮಾಡಿದ್ದಾರೆ ನೋಡಿ, ಬೇರೆ ತುದಿಯಲ್ಲಿ ಹತ್ರ ಈ ಥರ ಕಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ, ಅಡಿಕೆ ಮರದ ಹತ್ರ ಮಣ್ಣನ್ನೆಲ್ಲ ಅಗೀತಾ ಇದ್ದಾರೆ ಯಾವ ಥರ ಅಂತ. ಇಲ್ಲೆಲ್ಲ ನೆಟ್ಟು ಬೆಳೆಸಿದ್ದಾರೆ ದಾದ. ಇಲ್ಲೆಲ್ಲ ಸುತ್ತಮುತ್ತ ಇದೆ, ಈ ಮರಕ್ಕಿಲ್ಲ ಅಂತ ಇಲ್ಲ ನೆಡ್ತಿದೆ. ವೀಳ್ಯದೆಲೆ ಕುಡಿಯನ್ನು ನೆಡಬೇಕಿದ್ರೆ ಕುಟರಿಂದ ಮಣ್ಣನ್ನು ಯಾವ ಥರ ಅಗಿಯೋದು ಅಂತ ನೋಡಿ. ಈಗ ಮೇಲ್ಗಡೆ ಇರೋದೆಲ್ಲ ಗೊಬ್ಬರನ ಅದನ್ನೆಲ್ಲ ಹೊರಗಡೆ ಈ ಥರ ಹಾಕಿರ್ತಾರೆ, ಅದನ್ನು ಮೇಲ್ಗಡೆ ಹಾಕೋಕೈತದೆ ಅಂತ. ಹಿಂದೆ ಮತ್ತೆ ಮುಂದೆ ಎರಡು ಕಡೆನೂ ಈ ಥರ ಒಗೆಯೋದು. ಬೇರು ಸರಳವಾಗಿ ವೀಳ್ಯದೆಲೆ ಬಳ್ಳಿಯಿಂದ ಮಣ್ಣಿನ ಒಳಗೆ ಬೇರು ಕೊಡಲಿ ಅಂತ ಈ ಥರ ಅಗೆದು ನೆಡೋದು. ಮತ್ತು ಕೊಳು ಬರೋಕ್ಕೂ ಇಲ್ಲ ಮಳೆ ನೀರಿಂದ, ಹಾಗಾಗಿ ಈ ಥರ ಎಲ್ಲ ಅಗೆದು ನೆಡೋದು. ಎಲ್ಲಿ ಬಂದು ಮಾಡಿದ್ದಾರೆ ಮತ್ತು ಎಲ್ಲಿ ಬಂದು ಕಡೆಗೆ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಾನು ಕುಡಿಯ ಈ ಥರ ಲಾಸ್ಟ್ ನೆಡುವಂಥ ಲಾಸ್ಟ್ ಏನು ಇರ್ತದೆ ನೋಡಿ, ಇದು ಬೇರಿಂದು ಗಂಟು ಅಲ್ಲಿ ಈ ಥರ ಎಲ್ಲ ಕಟ್ ಮಾಡಿದ್ದಾರೆ ನೋಡಿ ದಾದ, ನೀಟಾಗಿ ನೋಡಿ. ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಳು ಮೆಣಸು ನೋಡಿ ಇಷ್ಟು ಬೆಳವಣಿಗೆ ಆಗಿದೆ. ಇದನ್ನು ತೆಗೆಯೋದು ಮಾರ್ಚ್ ನಂತರ, ಇವಾಗ ನೋಡಿ ಇಷ್ಟು ಬೆಳವಣಿಗೆ ಆಗಿದೆ ಕಾಳು ಮೆಣಸೆಲ್ಲನೂ. ಫಸ್ಟ್ ಸ್ಟೇಜ್ ಈ ಥರ ಇರ್ತದೆ ನೋಡಿ, ಇಲ್ಲಿ ಒಂದೇನೋ ಇದೆ, ಫಸ್ಟ್ ಸ್ಟೇಜ್ ಈ ಥರ ಇರ್ತದೆ, ಆಮೇಲೆ ಈ ಥರ ಬೆಳವಣಿಗೆ ಆಗ್ತಾ ಹೋಗ್ತದೆ. ಇನ್ನೂ ಎಳೆ ಸ್ಟೇಜ್ ಇರುವಾಗಲೇ ನಾನು ನಿಮಗೆ ತೋರಿಸಿದ್ದೆ, ಎಷ್ಟು ಜನ ನೋಡಿದ್ರೆ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗ ಇಷ್ಟು ಬೆಳವಣಿಗೆ ಆಗಿದೆ ನೋಡಿ, ಇನ್ನೂ ಇದಕ್ಕೆ ಒಂದು 4-5 ತಿಂಗಳು ಬೆಳವಣಿಗೆ ಇದೆ. ಇವಾಗ ನೋಡಿ ದಾದ ವೀಳ್ಯದೆಲೆ ಕುಡಿಯನ್ನು ನಡೆಯೋದಕ್ಕೆ ಇಲ್ಲಿ 2 ಮತ್ತು ಇಲ್ಲಿ ಒಂದು 3 5 ಮರಕ್ಕೆ ಇವತ್ತು ನೆಡ್ತಾ ಇದ್ದಾರೆ ಅಡಿಕೆ ಮರಕ್ಕೆ. ಎಲ್ಲ ಕಡೆನೂ ಅಗಿಯೋದು ಇನ್ನೇಳಿ ಕುಡಿಯನ್ನು ನೆಡೋದಕ್ಕೆ ಅಗದೆಲ್ಲನೂ ಆಯ್ತು. ಈಗ ಯಾವ ರೀತಿ ನೆಡ್ತಾರೆ ಅಂತ ನಾವು ನೋಡೋಣ ಆಯಿತಾ. ಮತ್ತು ಇನ್ನೂ ಕೆಲವೊಂದೇನಾದರೂ ಸಲಹೆಗಳಿದ್ರೆ ಅದನ್ನ ಹತ್ರ ಕೇಳಿ ನಾನು ನಿಮಗೆ ತಿಳಿಸ್ತೀನಿ. ದಾದ ಈಗ ನಮಗೆ ವೀಳ್ಯದೆಲೆ ಕುಡಿಯನ್ನೆಲ್ಲ ಅಂದರೆ ಕೆಲವೊಂದಿಷ್ಟು ಸೂಕ್ಷ್ಮ ತಲೆಗಳೆಲ್ಲ ಇರ್ತದೆ ನೋಡಿ, ಅದನ್ನೆಲ್ಲ ಹೇಳ್ತಾನೆ ನೆಡ್ತಾ ಹೋಗ್ತಾರೆ ಆಯಿತಾ. ಎಳಿದಂಟ ಬರುವುದಿಲ್ಲ, ಎಳಿದಂಟ ಕರ್ಗೋಗ್ಬಿಡ್ತೇವೆ. ಹ್ಞೂ, ಬೆಳೆದಿರೋದು ಅದಕ್ಕಲ್ಲ ಹೆಸರು ದಂಟ ಬ. ಹ್ಞೂ, ಹಿಂಗೆ ಒಂದು ದಂಟ ಬ, ಇಷ್ಟು ಗರ್ತಿರ್ಬೇಕು. ಒಳ್ಳೆ ಕೊಡಿ ಐತೆ. ಒಂದು ಮರಕ್ಕೆ ಎಷ್ಟು ಹಾಕೋದು? 5 ದಂಟು ಹಾಕ್ತು. 5 ದಂಟು ಒಂದು ಮರಕ್ಕೆ? 5 ದಂಟು ಬದುಕೋದು ಏನಿಲ್ಲ ಅಲ್ಲ, ಕೆಲವೊಂದು ಮಾತ್ರ.
ಮಣ್ಣು ಹಿಂಗೆ ಆಗದನ್ನ ಇಡ್ಬೇಕ, ಬೇರೆ ಥರ ಆಗದನ್ನ ಇಟ್ರೆ ಆಗೋದಿಲ್ವ? ಹಿಂಗೆ ಆಗೋದೆಯ? ಈಗ ನೆಡ್ಬೇಕಾರಲ್ಲ ಗೊಬ್ಬರ ಹಾಕಿ ನೆಡೋದಲ್ವ ಇದಕ್ಕೆ? ಕಡೆ ಚಿಗರದ ಮನೆ ತೆಗ್ದಿರೋ ಮಣ್ಣನ್ನೆಲ್ಲ ಈ ಥರ ಹದ ಮಾಡಬೇಕು ಕೈಯಿಂದ. ಗೊಬ್ಬರ ಈಗ ಹಾಕಿಲ್ಲಂತೆ, ಹಾಂ ಬೀಳಿದ ಅದು ಬಳ್ಳಿ ಎಲ್ಲ ಚಿಗರದ ಮೇಲೆ ಹಾಕೋದಂತೆ. ಈಗ ಗೊಬ್ಬರ ಹಾಕೋದಿಲ್ಲ, ಖಾಲಿ ಮಣ್ಣಲ್ಲೇ ನೆಡೋದಷ್ಟೇ. ಬೇರು ನೋಡು, ಈ ಬೇರು ಇದ್ದಂದನ್ನು ಹಿಂಗೆ ಕೊಡ್ಬೇಕು ಮರಕ್ಕೆ. ಹಾಂ ಬೇರು, ಹಾಂ ಹಾಂ ಹಿಂಗೆ ಕೊಡು. ಬಳ್ಳಿಗೆ ಬೇರೆ ಸೈಡ್ ಇರ್ತದೆ, ಅದು ಅತ್ಲ ಸೈಡ್ ಮರಕ್ಕೆ ಕೊಡೋ ಹಾಕಿಸ್ಬೇಕಲ್ಲ. ಒಳ್ಳೆಲ್ಲ ನೆಟ್ಟಾದ ನನ್ನ ಕಾಲಿಂದ ಈ ಥರ ಪುಲ್ಲು ಮಣ್ಣನ್ನೆಲ್ಲ ದಿಗ್ಗು ಮಾಡಬೇಕು ಅಂದರೆ ನೀರು ಮಳೆ ನೀರೆಲ್ಲ ಒಳಗಡೆ ಹೋಗಿ ಬೇರೆಲ್ಲ ಕೊಳತು ಹೋಗಿಲ್ಲ ಅಂತೇಳಿ. ಇದೆಲ್ಲ ಸೇಮ್ ಇದೇ ರೀತಿಯೇ ನೆಡೋದು. ಈಗ ಕುಡಿಯೆಲ್ಲ ನೆಟ್ಟಾಯಿತು, ಕುಡಿಯನ್ನು ಈಗ ಮರಕ್ಕೆ ಹಬ್ಬಿಸಿ ಹೆಂಬಳ್ಳಿಯನ್ನು ಕಟ್ಟಬೇಕು. ಈ ಥರ ಹಿಡ್ಕೊಂಬಕ್ಕ
ದಾದಾ ನಾನು ಈ ಕೆಲಸವನ್ನು ಮಾಡ್ತಿರುವಾಗ ದಾದಾ ನನಗೆ ಹೇಳಿರೋ ಮಾತೇನಂತಂದರೆ, ಮರ ನೋಡಿ ಬಳ್ಳಿ ನೆಡಬೇಕು, ಕುಲ ನೋಡಿ ಹೆಣ್ಣನ್ನು ತರಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ಸತ್ಯವಾದ ಮಾತನ್ನು ಹೇಳಿದ್ರು ಅಲ್ವಾ ದಾದಾ. ನಾವೀಗ ಬಳ್ಳಿಯನ್ನು ನೆಡ್ತಾ ಇದ್ದೀವಿ, ಹಾಗೆ ಸರಿಯಾದ ಮರವನ್ನು ಆಯ್ಕೆ ಮಾಡಿಕೊಂಡು ಬಳ್ಳಿಯನ್ನು ನೆಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದೇ ರೀತಿ ನಾವು ಒಂದು ಕಡೆಯಿಂದ ಹೊಸ ಸಂಬಂಧವನ್ನು ಬೆಳೆಸಬೇಕು ಅಂದಾವಾಗಲೂ ಅಷ್ಟೇ ಅಲ್ವಾ. ಎಷ್ಟೋ ವಿಚಾರಿಸಿ ಮತ್ತು ಎಷ್ಟೋ ಕಡೆ ಏನೋ ಏನೋ ವಿಷಯವೆಲ್ಲ ತಿಳ್ಕೊಂಡು ಹೊಸ ಸಂಬಂಧವನ್ನು ಮತ್ತು ಒಳ್ಳೆಯ ಕುಟುಂಬವನ್ನು ನೋಡಿಕೊಂಡು ಸಂಬಂಧವನ್ನು ಬೆಳೆಸ್ತೀವಿ. ಅದೇ ರೀತಿ ದಾದಾ ಹೇಳಿರುವಂಥ ಮಾತು ಕೂಡ ಸತ್ಯ ಅಲ್ವ ಫ್ರೆಂಡ್ಸ್. ಹಿರಿಯವರ ಹೇಳಿದಂಥ ಗಾದೆ ಮತ್ತು ಯಾವುದು ಸುಳ್ಳಲ್ಲ ಅಂತ ಹೇಳ್ತಾರೆ ನೋಡಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅನ್ನೋ ಮಾತು ಕೂಡ ನೆನಪಿಗೆ ಬರುತ್ತೆ. ದಾದಾ ಹೇಳಿರುವಂಥ ಈ ಮಾತಿನ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ದಾದನೇ ಹೇಳ್ತಿರುವಾಗ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡಿ ಈ ಗಾದೆ ಮಾತನ್ನು ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಬಳ್ಳಿಯನ್ನು ನೆಟ್ಟು ಈ ಥರ ಹಬ್ಬಿಸಿ ಕಟ್ಟಬೇಕು ಬಳ್ಳಿಯನ್ನು. ಬೆಳೀತಾನೆ ಇದು, ಮರಕ್ಕೆ ಹಬ್ಬಿಕೊಂಡೇ ಬೆಳೀತದೆ. ಹಾಗಾಗಿ ಚಿಗುರಕ್ಕೆ ಎಷ್ಟು ದಿನ ಬೇಕಾಗುತ್ತೆ ದಾದಾ? 2 ತಿಂಗಳು. ಇದೇ ಥರ ಎಲ್ಲೂ ನೆಡೋದು ಅಲ್ಲ ಹೀಗೆ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಆಗಿ ಎಲ್ಲ ವೀಳ್ಯದೆಲೆ ಕುಡಿಯನ್ನೆಲ್ಲ ನೆಟ್ಟಾಯ್ತು ನೋಡಿ. ಇಲ್ಲಿ ಒಂದು ಮರಕ್ಕೆ, ಮತ್ತು ಅಲ್ಲಿ ಒಂದು ಮರಕ್ಕೆ, ಇಲ್ಲಿ ಇಲ್ಲಿ 3 ಮರಕ್ಕೆ ನೋಡಿ. ಈ ಥರ ನೆಟ್ಟಿದ್ದು ಇದನ್ನು ನೋಡುವ 2 ತಿಂಗಳ ನಂತರ ಎಷ್ಟು ಬೆಳವಣಿಗೆಯಾಗಿ ಚಿಗುರು ಬರ್ತದೆ ಅಂತ. ಆಯಿತಾ? ಓಕೆ ಫ್ರೆಂಡ್ಸ್, ಇದಿಷ್ಟು ವೀಳ್ಯದೆಲೆ ಬಂದು ನಾನು ನನ್ನ ಹೈಟ್ ಬರೋಲ್ಲಿವರೆಗೂ ಸಾರಿಕೆ ಮಾಡಿ ಇಟ್ಟಿದ್ದೆ ನೋಡಿ. ಅದನ್ನು ದಾದಾ ಈಗ ಪೊಟ್ಲೆ ಹಾಕಿರುವಂಥದ್ದು ನೋಡಿ. ಇಷ್ಟು ಹೈಟ್ ಬರೋಲ್ಲಿವರೆಗೂ ಪೊಟ್ಲೆಯನ್ನು ಹಾಕಿದ್ದಾರೆ. ಇದರಲ್ಲಿ ಕಟ್ ಬಂದು 150 ಏನೋ ಇದೆ ಇದರಲ್ಲಿ ನೋಡಿ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟು ದಾದಾ ಜೋಡಿಸಿದ್ದಾರೆ ಅಂತ. ಇದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಆ ಕಡೆ ಈ ಕಡೆ ವಾಲದ್ರೂ ಕೂಡ ಎಲ್ಲನೂ ಉಲ್ಟ ಬಿದ್ದು ಹೊಸದರಿಂದ ಸಾರಿಕೆ ಮಾಡಬೇಕಾಗ್ತಿತ್ತು. ಆ ಥರದ್ದೇನು ಆಗದೇನೆ ದಾದಾ ಈಸಿಯಾಗಿ ಇದನ್ನು ಪೊಟ್ಲೆ ಹಾಕಿ ಕಳಿಸಿದ್ರು ಕೂಡ ನಮ್ಮನೆ ಬಾಗಿಲಿಗೆ ಬಂದು ತಗೊಂಡು ಹೋಗ್ತಾರೆ. ಅಂದರೆ ಊರಿನಲ್ಲೇ ಮಾರಾಟ ಮಾಡ್ತಾರಲ್ಲ, ಹಾಗಾಗಿ ತುಂಬ ಜನನೂ ಸೇಲ್ ಮಾಡ್ತಾರೆ, ಹಾಗಾಗಿ ಮನೆ ಬಾಗಿಲಿಗೆ ಬಂದು ತಗೊಂಡು ಹೋಗ್ತಾರೆ. ಇವಾಗ ತೋರಿಸ್ತಾ ಇರುವಂಥ ವಿಡಿಯೋ ಕ್ಲಿಪ್ ಬಂದು ಒಂದು ಕ್ಯೂಟೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಂತೂ ನಮ್ಮ ಮನೆಯಲ್ಲಿ ಪ್ರತಿದಿನ ನಡೀತಾ ಇರ್ತದೆ. ನಾನಂತೂ ಇದರಿಂದ ತುಂಬಾ ಖುಷಿ ಪಡ್ತೀನಿ. ಹಾಗೆ ನೀವು ಕೂಡ ಸ್ವಲ್ಪ ಮಟ್ಟಿಗಾದರೂ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮನೆ ಬಿಲ್ಲಿ ಮರಿ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡವಳಾಗಿದ್ದಾಳೆ ಮತ್ತು ಎಷ್ಟು ಪ್ರೀತಿಯಿಂದ ಇರ್ತಾರೆ ಅಂತ ನೋಡಿ ಇವರು ಅಲ್ವಾ. ಎಷ್ಟು ಖುಷಿಯಾಗುತ್ತೆ ಇವರನ್ನು ನೋಡ್ತಾ ಇದ್ದರೆ. ನನಗಂತೂ ಇವರನ್ನು ನೋಡ್ತಾ ಇದ್ರೆ ಇವರಿಗೆ ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲ ಅಲ್ವಾ. ನಾಳೆ ಏನಾಗುತ್ತೋ ಅನ್ನೋ ಒಂದು ಮುನ್ಸೂಚನೆ ಕೂಡ ಇಲ್ಲ. ಇರುವಷ್ಟು ದಿನ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಇರೋಣ ಅನ್ನೋ ಥರ ಇದೆ. ಮತ್ತು ದುಡಿಬೇಕು, ಕೆಲಸ ಮಾಡಬೇಕು, ಮನೆಯವ್ರನ್ನೆಲ್ಲರೂ ನೋಡ್ಕೋಬೇಕು, ಸಂಸಾರದ ಜವಾಬ್ದಾರಿ ತಗೋಬೇಕು, ಈ ಥರದ್ದು ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಕೂಲಾಗಿ ಇದ್ದಾರೆ ಅಂತಲ್ವ ಫ್ರೆಂಡ್ಸ್. ಇದನ್ನು ನೋಡಿದ್ನೇ ನಾವು ಕಲಿಯೋದು ಸುಮಾರಷ್ಟು ಇದೆ ಅಲ್ವ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತದೆ, ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ನೋಡಿ ಪ್ರಾಣಿಗಳು ಈ ಥರ ಮೂಮೆಂಟನ್ನು ನೋಡ್ತಾ ಇದ್ದರೆ.